ಎಲ್ರಿಗೂ ನಮಸ್ಕಾರ. ಇವತ್ತು ನಾನೇನು ಒಂದು ವಿಡಿಯೋ ಮಾಡ್ತಾ ಇದ್ದೇನೋ, ಸೊ ಈ ವಿಡಿಯೋ ಬಂದ್ಬಿಟ್ಟು ಇಟ್ಸ್ ಗೋಯಿಂಗ್ ಟು ಬಿ ಅ ಅನದರ್ ಕೈಂಡ್ ಆಫ್ ವಿಡಿಯೋ. ಇಲ್ಲಿವರೆಗೆ ನಾವು 2016 ಬಿಡುಗಡೆ ಆಗಿದ್ದಂಥ ಒಂದು ಅಧಿಕೃತ ಸಿ ಎಂಡ್ ಆರ್ ರೂಲ್ ವೃಂದ ಮತ್ತು ನೇಮಕಾತಿ ನಿಯಮಗಳ ಒಂದು ಕಾಪಿಯನ್ನು ಇಟ್ಕೊಂಡು ಸಾಧ್ಯವಾದಷ್ಟು ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ ಏನೆಲ್ಲ ಇನ್ಫಾರ್ಮೇಷನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕೆ ಸಾಧ್ಯ, ಎಲ್ಲವನ್ನ ಶೇರ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಬಟ್ ಗೊತ್ತಿಲ್ಲ, ಇನ್ನೂ ಕೂಡ ಗೆಜೆಟ್ ನೋಟಿಫಿಕೇಷನ್ ಇದಕ್ಕೆ ಸಂಬಂಧ ಆಗೇ ಇಲ್ಲ. ಇದರ ನಡುವೆ ಒಂದಷ್ಟು ಜನ ಅಭ್ಯರ್ಥಿಗಳು ಇನ್ನೂ ಒಂದಷ್ಟು ಕ್ವಶನ್ಸ್ ಕೇಳಿದ್ರೆ, ಸರ್ ನಮ್ಮ ಸ್ಟೇಟಲ್ಲಿ ಐ ತಿಂಕ್ ತುಂಬ ವರ್ಷ ಆಗಿಬಿಟ್ಟಿದೆ 1-5 ರಿಕ್ರೂಟ್ಮೆಂಟ್ ನಡೆದವು ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ, ಸೊ ಯಾವ ಅಧಿಕೃತವಾದ ಆದೇಶನೂ ಇಲ್ಲ, ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿಲ್ಲ, ಒಂದು ಸುತ್ತೋಲೆ ಇಲ್ಲ, ಅಥವಾ ಯಾವ ಆದೇಶಗಳು ಕೂಡ ಇಲಾಖೆಯಿಂದ ಬಂದಿಲ್ಲ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಅಂತ ತುಂಬ ಜನ ಕೇಳಿದರೆ, ಯಾಕೆಂದರೆ ನಾನು ಎಲ್ಲ ಕಡೆ ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ನೋಡಿದ್ದೀನಿ ನಾನು, STSU ಮತ್ತು ಸ್ಕೂಲ್ ಎಜುಕೇಷನ್ .com ಅದ್ಬಿಟ್ರೆ ಬೇರೆ ಏನಾದರೂ ಎಜುಕೇಷನ್ಗೆ ಸಂಬಂಧಪಟ್ಟಂಥ ವೆಬ್ಸೈಟ್ಸಲ್ಲಿ ಇದ್ರ ಸಂಬಂಧ ಏನಾದರೂ ಮಾಹಿತಿ ಇದೆಯಾ ಅಂತ ಎಲ್ಲ ನೋಡಾಗಿದೆ. ಬಟ್ ಎಲ್ಲೂ ಕೂಡ ಅಟ್ಲೀಸ್ಟ್ ಒಂದು ಜ್ಞಾಪನಾ ಪತ್ರವೂ ಕೂಡ ಇಲಾಖೆಯಿಂದ ಈ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಸಂಬಂಧ ಯಾವುದು ಬಂದಿಲ್ಲ. ಸೊ ವಾಟ್ ಎವರ್ ಇಟ್ ಮೇ ಬಿ, ಆದರೆ ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳು, ಸರ್ ಈಗೇನು ನೀವು 2016 ಒಂದು ಸಿ ಎಂಡ್ ಆರ್ ರೂಲ್ ಕಾಪಿಯನ್ನು ಇಟ್ಕೊಂಡು ಈ ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಬಗ್ಗೆ ಹೇಳಿದರು, ಅದೇ ಥರ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಕನಿಷ್ಠ ಅರ್ಹತೆಗಳು ಏನಿರಬೇಕಾಗತ್ತೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಅಫಿಷಿಯಲ್ ಕಾಪಿ ನಿಮ್ಮ ಹತ್ರ ಇದ್ದರೆ ನಮಗೆ ಟೆಲಿಗ್ರಾಮ್ನಲ್ಲಿ ನಿಮ್ಮದೇ ಒಂದು ಚಾನಲ್ ಇದೆಯಲ್ಲ ಅದರಲ್ಲಿ ಶೇರ್ ಮಾಡಿ, ಇಲ್ಲಾಂದರೆ ಒಂದು 5-10 ನಿಮಿಷ ಇದು ಸಂಬಂಧಪಟ್ಟಾಗಿ ವಿಡಿಯೋ ಮಾಡಿ ಈ 1-5 ರಿಕ್ರೂಟ್ಮೆಂಟ್ ಟೀಚರ್ಸ್ಗೆ ಒಂದು ಬೇಸಿಕ್ ಕ್ವಾಲಿಫಿಕೇಷನ್ಸ್ ಅಂತ ಏನೆಲ್ಲ ಬೇಕಾಗುತ್ತೆ ಅದನ್ನು ಹೇಳಿ ಅಂತ ರಿಕ್ವೆಸ್ಟ್ ಮಾಡಿದರೆ, ಖಂಡಿತವಾಗ್ಲೂ ಅವರೆಲ್ಲ ಹೇಳಿದ ಮೇಲೆ ಸೊ ನಾನು ಅದಕ್ಕೆ ಒಂದು ಬೇರೆ ಬೇರೆ ಎಲ್ಲ ವೆಬ್ಸೈಟ್ನೂ ಸರ್ಚ್ ಮಾಡಿದಾಗ ನನಗೆ ಫೈನಲಿ ಕರ್ನಾಟಕ ರಾಜ್ಯಪತ್ರದ ಒಂದು ಕಾಪಿ ಸಿಕ್ತು. ಇಲ್ಲಿ ಒಂದು ನೀವೇನು ಅಬ್ಸರ್ವ್ ಮಾಡಬೇಕು ಅಂದರೆ 2016 ಸಿ ಎಂಡ್ ಆರ್ ರೂಲ್ ಏನಿದೆ ಅದು HSTR ರಿಕ್ರೂಟ್ಮೆಂಟ್ ಸಂಬಂಧಪಟ್ಟ ಹಾಗೆ ಬಿಟ್ಟಿದ್ದಾರೆ ಕರ್ನಾಟಕ ರಾಜ್ಯಪತ್ರದಲ್ಲಿ. ಅದೇ ಥರ ಮರು ವರ್ಷ 2017 ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ ಮತ್ತೊಂದು ಕರ್ನಾಟಕ ರಾಜ್ಯಪತ್ರವನ್ನು ಬಿಟ್ಟಿದ್ದಾರೆ. ಆದರೆ ಒಂದು ಏನಪ್ಪ ಅಂದರೆ HSTR ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಥ ಸಿ ಎಂಡ್ ಆರ್ ಆಗಲಿ ಅಥವಾ ಈ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಂಥ ಸಿ ಎಂಡ್ ಆರ್ ರೂಲ್, ಅದರಲ್ಲಿ ವಿಶೇಷವಾಗಿ 1-5 ಇದುವರೆಗೂ ಇವೆರಡೂ ಅಫಿಷಿಯಲ್ ಗೆಜೆಟಲ್ಲಿ ಏನು ಬಂದಿದೆ ಒಂದು PDF ಫಾರ್ಮ್ಯಾಟಲ್ಲಿ ಯಾವುದು ಕೂಡ ಇಲ್ಲಿವರೆಗೂ ರಿವೈಸ್ಡ್ ಆಗಿಲ್ಲ ಅಥವಾ ಪರಿಷ್ಕರಣೆ ಆಗಿಲ್ಲ. ಸೊ ಇನ್ ಕೇಸ್ ಹೊಸ್ದಾಗಿ ಏನಾದರೂ ಮಾಡೋದಾದರೆ ಪರಿಷ್ಕರಣೆ ಮಾಡಿ ಮೇ ಬಿ ಒಂದಷ್ಟು ಅಂಶಗಳನ್ನು ಆ್ಯಡ್ ಮಾಡ್ಬೋದೇನೋ, ಬಟ್ ಅದು ನಮಗೆ ಗೊತ್ತಿಲ್ಲ. ಬಟ್ ಒಂದೊಂದು ಗಮನಕ್ಕಿರಲಿ, ಇಲ್ಲಿವರೆಗೂ ತುಂಬ ವರ್ಷಗಳಾಗಿದೆ 2016 ಇಲ್ಲಿವರೆಗೆ ಯಾವುದೇ ರೀತಿಯಾಗಿ ಯಾವ ಸಿ ಎಂಡ್ ಆರ್ ರೂಲ್ ಕೂಡ, ಸೊ ಹೈಸ್ಕೂಲ್ ಆ್ಯಂಡ್ ಪ್ರೈಮರಿ ಶಿಕ್ಷಣ ಯಾವುದು ಕೂಡ ಇಲ್ಲಿ ಬದಲಾಗಿಲ್ಲ. ಸೊ ವಿಷಯಕ್ಕೆ ಬರೋಣ. ಈಗ ಈ 1-5 ರಿಕ್ರೂಟ್ಮೆಂಟ್ಗೆ ಒಂದು ಬೇಸಿಕ್ ಕ್ವಾಲಿಫಿಕೇಷನ್ಸ್ ಏನಿರಬೇಕು ಅಂತ ಕೇಳಿದ್ದಾರೆ. ಈಗ ಅವ್ರಿಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ನಿಮ್ಮ ಅಬ್ಸರ್ವ್ ಮಾಡಿ, ನಿಮ್ಮ ಸ್ಕ್ರೀನ್ ಮೇಲೆ ಇದೊಂದು ಅಫಿಷಿಯಲ್ ಗೆಜೆಟ್ ಕಾಪಿ ಇದು ನೋಡಿ. ಲೆಫ್ಟ್ ಕಾಲಮಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಫಾರ್ ಕ್ಲಾಸ್ 1-5 ಅಂತ ಕೇಳಿದ್ದಾರೆ. 1-5 ತರಗತಿ ಟೀಚರ್ಸು. ಇವ್ರಿಗೆ ಪೇ ಸ್ಕೇಲ್ ಇರೋ ಎಷ್ಟು ಬರುತ್ತೆ ಅಂದರೆ 13,600 ಸ್ಟಾರ್ಟ್ ಆದರೆ 26,000 ತನಕ ಇವ್ರಿಗೆ ಪೇ ಸ್ಕೇಲ್ ಇರುತ್ತೆ. ಇನ್ನು ಕ್ವಾಲಿಫಿಕೇಷನ್ಸ್ ಏನು ಬೇಕಾಗುತ್ತೆ ಅವರಿಗೆ, ಯಾಕೆಂದರೆ ನೀವು ಹೈಸ್ಕೂಲ್ಸಲ್ಲೆಲ್ಲ ಹೆಂಗೆ ನೋಡ್ತೀರ ನೀವು ಲ್ಯಾಂಗ್ವೇಜ್ ಟೀಚರ್ಸು ಮತ್ತು ಅಸಿಸ್ಟೆಂಟ್ ಟೀಚರ್ಸ್ ಅಂತ, ಇಲ್ಲಿ ಪ್ರೈಮರಿಯಲ್ಲೂ ಕೂಡ ಲ್ಯಾಂಗ್ವೇಜ್ ಪ್ರೈಮರಿ ಟೀಚರ್ಸ್ ಅಂತ ಇರ್ತಾರೆ ಮತ್ತು ಅಸಿಸ್ಟೆಂಟ್ ಟೀಚರ್ಸ್ ಅಂತ ಇರ್ತಾರೆ. ಸೊ ಇವರಿಗೆ ಬೇಕಾದಂಥ ಒಂದು ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಬೇಕು ಅಪ್ಲೈ ಮಾಡಬೇಕಾದ್ರೆ ಅಂತ, ಸೊ ರೈಟ್ ಸೈಡ್ ಅಬ್ಸರ್ವ್ ಮಾಡಿ. ಕ್ವಾಲಿಫಿಕೇಷನ್ಸ್ ಕಾಲಮಲ್ಲಿ PUC ವಿತ್ ಮಿನಿಮಮ್ 50% ಮಾರ್ಕ್ಸ್ ಆ್ಯಂಡ್ 2-year ಡಿಪ್ಲೊಮೋ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂತ ಕೇಳಿದೆ. ಸೊ PUC ಆಗಿರಬೇಕು ಮತ್ತು ನೀವು DED ಮಾಡಿರಬೇಕು 1-5 ರಿಕ್ರೂಟ್ಮೆಂಟ್ಗೆ. ಸೊ PUCಯಲ್ಲಿ 50% ಆಗಿರಬೇಕು, ಜೊತೆಗೆ ನೀವು ಸೊ DED ಮಾಡಿರಬೇಕಾಗತ್ತೆ. ಸೊ ನೆಕ್ಸ್ಟು PUC ವಿತ್ ಮಿನಿಮಮ್ 50% ಮಾರ್ಕ್ಸ್ ಆ್ಯಂಡ್ 4-year ಬ್ಯಾಚುಲರ್ಸ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂತ ಕೇಳಿದರೆ. ಸೊ ಮೊದಲನೇದು ಏನು ಕೊಟ್ಟಿದ್ದಾರೆ, PUC ಮಾಡಿರಬೇಕು, 50% ಇರಬೇಕು, DED ಮಾಡಿರಬೇಕು ಅಂತ. ಅದಿಲ್ಲ ಅಂದರೆ ಸೊ ಮತ್ತೊಂದು ಆಪ್ಷನ್ನು, PUC ವಿತ್ ಮಿನಿಮಮ್ 50% ಮಾರ್ಕ್ಸ್, PUCಯಲ್ಲಿ 50% ಮಾರ್ಕ್ಸ್ ಇರಬೇಕು, ಜೊತೆಗೆ 4-year ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂತ ಕೇಳಿದರೆ 4 ವರ್ಷದ ಬ್ಯಾಚುಲರ್ಸ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ನ ನೀವು ಮಾಡಿರಬೇಕು. ಅದೂ ಇಲ್ಲ ಅಂದರೆ ನೋಡಿ, ಇನ್ನೂ ಒಂದು ಆಪ್ಷನ್ ಇದೆ, PUC ವಿತ್ ಮಿನಿಮಮ್ 50% ಮಾರ್ಕ್ಸ್ ಆ್ಯಂಡ್ 2-year ಡಿಪ್ಲೊಮೋ ಇನ್ ಎಜುಕೇಷನ್ ಅಂತ ಕೇಳಿದರೆ. ಇದರಲ್ಲಿ ವಿಶೇಷವಾಗಿ ಸ್ಪೆಷಲ್ ಎಜುಕೇಷನ್ ಕೇಳಿದರೆ, ಅಂದರೆ ಅದು BED ಆಗಿರ್ಬೋದು ಮೇ ಬಿ ಅಂತ ಅನ್ಸುತ್ತೆ. ಸ್ಪೆಷಲ್ ಎಜುಕೇಷನ್ ಆಗಿದ್ರು ಕೂಡ ಇಲ್ಲಿ ಈ 1-5 ರಿಕ್ರೂಟ್ಮೆಂಟ್ಗೆ ಅಪ್ಲೈ ಎಕ್ಸಾಮ್ ಬರಲಿಕ್ಕೆ. ನೆಕ್ಸ್ಟು ಇನ್ನೊಂದಷ್ಟು ರಿಲ್ಯಾಕ್ಸೇಷನ್ ಮಾಡಿದರೆ ಅಂದರೆ GM3 ಬಿಟ್ಟು, ಸೊ ಯಾರ್ಯಾರಿಗೆ ರಿಲ್ಯಾಕ್ಸೇಷನ್ ಮಾಡಿದರೆ ಅಂದರೆ ಪರ್ಸೆಂಟೇಜಲ್ಲಿ ಅಂತ, ಪ್ರೊವೈಡೆಡ್ ದಟ್ ಇನ್ ಕೇಸ್ ಆಫ್ ಎ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ದ ಸ್ಕೆಡ್ಯೂಲ್ ಕ್ಯಾಸ್ಟ್ ಸ್ಕೆಡ್ಯೂಲ್ ಟ್ರೈಬ್ ಕ್ಯಾಟಗರಿ 1 ಆಫ್ OBC ಆರ್ ಎ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಕ್ಯಾಟಗರಿ ಆಫ್ ಪರ್ಸನ್ ವಿತ್ ಡಿಸಾಬಿಲಿಟಿ, ಸೊ ದ ರಿಕ್ವೈರ್ಮೆಂಟ್ ಆಫ್ ಮಾರ್ಕ್ಸ್ ಇನ್ PUC ಶೆಲ್ ಬಿ ಮಿನಿಮಮ್ 45% ಅಂತ ಕೇಳಿದ್ದಾರೆ. ಈ OBC ಮತ್ತು SC ST ಕ್ಯಾಟಗರಿ 1 ಏನಿದ್ದಾರೆ ಮತ್ತು ಕೆಲವೊಂದು
ಪರ್ಸನ್ ವಿತ್ ಡಿಸಬಿಲಿಟಿ ಈ ತರದ ಒಂದೊಂದು ಫೀಚರ್ಸ್ ಇರತಕ್ಕಂಥ ಅಭ್ಯರ್ಥಿಗಳಿದ್ರೆ ಅವರಿಗೆ 5% ಇಲ್ಲಿ ಕಡಿಮೆ ಮಾಡಿದ್ರೆ ಅಂದ್ರೆ ಲ್ಯಾಕ್ಸ್ ಮಾಡಿದ್ರೆ ಅಂತ. ಅಂದ್ರೆ ಜನರಲ್ ಮೆರಿಟ್ಸ್ ಅಂತ ಯಾರಿದ್ದಾರೆ ಅವರಿಗೆಲ್ಲ 50% ಇರಬೇಕು ಅಂತ ಮಾಡಿದ್ರೆ ಪಿ ಯು ಸಿಯಲ್ಲಿ. ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 ಮತ್ತು ಪರ್ಸನ್ ವಿತ್ ಡಿಸಬಿಲಿಟಿ ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ 5% ಕಡಿಮೆ ಮಾಡಿದ್ದಾರೆ. ನೋಡಿ, ಇದಿಷ್ಟು 1-5 ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಬೇಕಾದಂಥ ಕನಿಷ್ಠ ಅರ್ಹತೆಗಳು. ಸೊ ನಾನು ಇನ್ನೊಂದು ಅಫಿಷಿಯಲ್ ಕಾಪಿ ಇದೆ, ಇದು ಇದನ್ನು ನಿಮಗೆ ಬೇಕಾದ್ರೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಸೊ ನಿಮ್ಮ ಮಾಹಿತಿಗಿರಲಿ ಅಂತ ನಾನೊಂದು ಈ ವಿಡಿಯೋನ ಮಾಡಿದ್ದೀನಿ. ಸೊ ಇದೇ ರೀತಿಯ ಬೇರೆ ಬೇರೆ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಪ್ಡೇಟ್ಸ್ ಬಂದರೆ ಡೆಫಿನೆಟ್ಲಿ ನಮ್ಮ ಚಾನಲ್ ಮುಖಾಂತರ ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಶುಭವಾಗಲಿ. ಐ ವಿಲ್ ಬಿ ಬ್ಯಾಕ್ ಅಗೇನ್, ವಿಶ್ ಯು ಗುಡ್ ಲಕ್. We'll be right back.